ಸುನಿಲ್ ತಮ್ಮಲ್ಲಿ ಇನ್ಫಾರ್ಮೇಶನ್ಗೆ ಪ್ರತ್ಯೇಕ ಅಲ್ಲ ಅದು ಒಗ್ಗಟ್ಟು ಪಾಟೀಲ್ ಧರ್ಮ ಸಮರ ಎರಡು ಸಾವಿರದ ಇಪ್ಪತ್ ಮೂರು ಟಾರ್ಗೆಟ್ ಹೋರಾಟ ರಾಜಕೀಯಕ್ಕೋ ಧರ್ಮದ ಉದ್ಧಾರಕ್ಕೋ ಇದು ಲಿಂಗಾಯತ ಲಡಾಯಿ ಸ್ಟೋರಿ ಎರಡು ಸಾವಿರದ ಹದಿನೆಂಟರ ಟೈಮ್ ನಲ್ಲಿ ವಿಧಾನಸಭೆ ಚುನಾವಣೆ ಎರಡ್ ಸಾವಿರದ ಹತ್ತೊಂಬತ್ತು ಲೋಕಸಭೆ ಚುನಾವಣೆ ಟೈಮ್ ನಲ್ಲಿ ರಾಜಕೀಯ ಕಾರಣಕ್ಕೋ ಧರ್ಮದ ಉದ್ಧಾರಕ್ಕೋ ಲಿಂಗಾಯತ ಪ್ರತ್ಯೇಕ ಧರ್ಮದ ವಿಚಾರವನ್ನ ಎಂ ಬಿ ಪಾಟೀಲ್ ಅವರು ಪ್ರಸ್ತಾಪ ಮಾಡಿದ್ರು ಅಂದ್ರೆ ಆ ಟೈಮ್ ನಲ್ಲಿ ಮತ್ತೊಮ್ಮೆ ಮುನ್ನಲೆಗೆ ತಂದ್ರು ಇದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಡ್ಯಾಮೇಜ್ ಆಯ್ತು ಅನ್ನೋ ವಿಶ್ಲೇಷಣೆ ನಡೆದಿತ್ತು ಆದ್ರೆ ಕಾಲಕ್ರಮೇಣ ತಣ್ಣಗಾಯ್ತು ಪ್ರತ್ಯೇಕ ಲಿಂಗಾಯತ ಧರ್ಮದ ಕೂಗು ಮೊನ್ನೆ ಮತ್ತೆ ಯಾವಾಗ ಎಂ ಬಿ ಪಾಟೀಲ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ರು ಆ ಹೇಳಿಕೆಯಿಂದ ಮತ್ತೆ ಚರ್ಚೆ ಆಗ್ತಾ ಇದೆ ಇವತ್ತು ಸುದ್ದಿಗೋಷ್ಠಿ ನಡೆಸಿದ್ರು ಎಂ ಬಿ ಪಾಟೀಲ್ ಅವರು ಸ್ಪಷ್ಟನೆ ಕೊಟ್ಟರು ಚುನಾವಣೆ ನಂತರ ಅಂದ್ರೆ ಎರಡು ಸಾವಿರದ ಇಪ್ಪತ್ ಮೂರ ನಂತರ ಒಂದು ವೇದಿಕೆಯನ್ನ ಸಿದ್ಧ ಮಾಡ್ತೀವಿ ಆ ಟೈಮ್ನಲ್ಲಿ ಲಿಂಗಾಯತ ವೀರಶೈವ ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರು ನಮ್ಮ ಉದ್ದೇಶ ಏನು ಬಸವ ಧರ್ಮ ಆಗ್ಬೇಕು ಅದು ಜಾಗತಿಕ ಧರ್ಮ ಆಗ್ಬೇಕು ಬಸವಣ್ಣನವರ ತತ್ವ ಆದರ್ಶಗಳು ವಚನಗಳನ್ನ ಸಾರಬೇಕು ಅನ್ನೋ ವಾದ ಏನೋ ಸರಿ ಆದ್ರೆ ಇದು ಎರಡ್ ಸಾವಿರದ ಇಪ್ಪತ್ ಮೂರರ ಚುನಾವಣೆ ಅಸ್ತ್ರನ ಅಥವಾ ತಮ್ಮ ಸಮಾಜದ ನಾಯಕನಾಗಿ ಬೆಳೀಬೇಕು ಅನ್ನೋ ಹಂಬಲನ ಗೊತ್ತಿಲ್ಲ ಮತ್ತೆ ಪ್ರತ್ಯೇಕ ಧರ್ಮದ ವಿಚಾರ ಹತ್ತಾರು ಆಯಾಮಗಳಲ್ಲಿ ಚರ್ಚೆ ಆಗ್ತಿರೋದಂತೂ ಸತ್ಯ ಚುನಾವಣೆ ನಂತರ ನಾವು ನಮ್ಮ ಪೂಜ್ಯ ಪಂಟ ಪೀಠಾಧೀಶರು ನಮ್ಮ ವಿರಕ್ತ ಮಠಗಳು ನಮ್ಮ ಗುರುಗಳು ವೀರಶಯ ಮಹಾಸಭಾ ಜಾಗತಿಕ ಲಿಂಗಾಯತ ಮಹಾಸಭಾ ನಾವೆಲ್ಲರೂ ಕೂಡಿ ಚರ್ಚೆ ಮಾಡಿ ಮಾಡಿತ್ತು ಸಹ ಸಮಾಜಕ್ಕೆ ಏನು ಒಳ್ಳೆಯದಾಗ್ತದೆ ನಾ ಯಾವ ಸ್ವರೂಪನೂ ಹೇಳಿಲ್ಲ ಸಮಾಜಕ್ಕೆ ಏನು ಒಳ್ಳೆಯದಾಗ್ತದೆ ನಾವೆಲ್ಲರೂ ಕೂಡ ಮುನ್ನಡೀತೇವೆ ಅನ್ನೋ ಮಾತನ್ನು ಹೇಳಿದ್ದೀನಿ ಇಲ್ಲಿ ಯಾವುದು ಹೋರಾಟನೂ ಇಲ್ಲ ಯಾವುದು ಪ್ರತ್ಯೇಕನೂ ಇಲ್ಲ ಯಾವುದೂ ಕೂಗುಗಿಲ್ಲ ಶಿಕ್ಷಣದಲ್ಲಿ ಎಲ್ಲ ಉಪ್ಪು ಪಡೆದಿ ಶಿಕ್ಷಣದಲ್ಲಿ ಉದ್ಯೋಗದಲ್ಲಿ ಹಾಗೂ ನಮ್ಮ ಮಠಮಾನ್ಯಗಳಿಗೆ ಸಂಸ್ಥೆಗಳಿಗೆ ಇವತ್ತು ಸಹ ನೆರವು ಸಿಗಬೇಕು ಇದು ನಮ್ಮ ಅಂತಿಮ ಗುರಿಯಾಗಿರ್ತದೆ ಇಲ್ಲಿ ಮಾನ್ಯತೆ ಅಲ್ಪಸಂಖ್ಯಾತ ಮಾನ್ಯತೆ ಸಿಗಲಾರ್ದಾದ್ಮೇಲೆ ಇವತ್ತ ಕುಡಲ ಸಂವಾಮಿಗಳು ಹರಿಹಾರ ಸ್ವಾಮಿಗಳು ಅವರೆಲ್ಲ ಕೂಡಿ ಇವತ್ತುವ ಒತ್ತಾಯ ಮಾಡ್ತಾ ಇದ್ದಾರೆ ತಪ್ಪಲ್ಲ ಅದು ಒಂದು ಮಾತನ್ನು ಹೇಳ್ತಾರೆ ಇವತ್ತು ಸಹ ನಾನೇ ಇವತ್ತು ಪಂಚ ಕುಡಲ ಸಂಗಮ ಸ್ವಾಮೀಜಿ ಅವರೇನು ಮತ್ತು ಹರಿಹರ ಸ್ವಾಮಿಗಳು ಹೋರಾಟ ಏನು ಟುವೆ ಮೀಸಲಾತಿ ಹೋರಾಟ ಮಾಡಿ ಪಾದಯಾತ್ರೆ ಮಾಡಿದ್ರು ನಾನು ಕೂಡ ಹೋಗಿ ಚಿತ್ರದುರ್ಗದಲ್ಲಿ ಭಾಗಿಯಾಗಿ ಅವರಿಗೆ ನಾನು ಬೆಂಬಲವನ್ನು ವ್ಯಕ್ತಪಡಿಸಿದ್ದೇನೆ ಸೊ ಇಲ್ಲಿ ಎಲ್ಲಿ ಪ್ರಶ್ನೆ ಬಂತೀಗ ಯಾರಿಗಾದರೂ ಹಿಂದೆ ವೀರಶೈವ ಲಿಂಗಾಯತ ಪ್ರತ್ಯೇಕ ಆದಾಗ ಯಾರಿಗಾದರೂ ಸಮಸ್ಯೆ ಇದೆ ಅಂತಂತದ್ದು ಅನಿಸ್ಬೋದಾಗಿತ್ತು ಆದ್ರೆ ಈಗ ನಾವು ಕೂಡ್ತೀವಿ ಅಂದಾಗ ಏನು ಸಮಸ್ಯೆ ಇದೆ ನಾನು ತಿಳಿತಾಯಿಲ್ಲ ಯಾಕೆ ನಾವು ಕೂಡಬಾರ್ದ ಕೂಡಿದ್ರೆ ಏನಾದರೂ ಸಮಸ್ಯೆ ಇದೆ ಯಾರಿಗಾದರೂ ನಮ್ಮ ಇದೇನು ಸಮಾಜದ ಇದು ಇದು ಬೇಡಿಕೆಗಳಿದ್ದಾವೆ ಹಿಂದೇನೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧ ಇಲ್ಲ ಇವತ್ತೂ ಕೂಡ ಸಂಬಂಧ ಇಲ್ಲ ಇನ್ನು ಮುಂದೆ ಕೂಡ ಸಂಬಂಧ ಇರೋದಿಲ್ಲ ಮತ್ತು ಈಗ ಯಾರೂ ಕೂಡ ನನಗನ್ಸ ಮಟ್ಟಿಗೆ ಇದಕ್ಕೆ ಭಿನ್ನಾಭಿಪ್ರಾಯ ವ್ಯಕ್ತಪಡಿಸುವಂಥ ಸಂದರ್ಭ ಬರೋದಿಲ್ಲ ಯಾಕೆ ನಾವು ಕೂಡ್ತಾ ಇದ್ದೀವಿ ಈಗ ಕುಡಿದಕ್ಕೆ ಬೇಡ ಬೇಡ ನಾನು ನಾನಾಗಲೇ ಹೇಳಿದಂಗೆ ಪ್ರತ್ಯೇಕ ಲಿಂಗಾಯತ ಕೂಗು ಅಂತ ಎದ್ದ ಮೇಲೆ ಹತ್ತಾರು ಆಯಾಮಗಳಲ್ಲಿ ಈ ವಿಚಾರ ಚರ್ಚೆ ಆಗ್ತಾ ಇದೆ ಎಂ ಬಿ ಪಾಟೀಲ್ ಅವರು ವೈಯಕ್ತಿಕ ಹಿತಾಸಕ್ತಿಯಿಂದ ತಮ್ಮ ಸಮಾಜದಲ್ಲಿ ಪ್ರಬಲ ನಾಯಕನಾಗಿ ಬೆಳಿಬೇಕು ಅಂತ ಹೇಳ್ಬಿಟ್ಟು ಈ ತರದೊಂದು ಚರ್ಚೆಯನ್ನ ಮುನ್ನೆಲೆಗೆ ತಂದ್ರ ಅಥವಾ ಚುನಾವಣೆ ದೃಷ್ಟಿಯಿಂದ ತಂದ್ರ ಅಥವಾ ತಮ್ಮ ಧರ್ಮವನ್ನ ಉದ್ಧಾರ ಮಾಡಬೇಕು ತಮ್ಮ ಒಂದು ಸಮುದಾಯಕ್ಕೆ ಸಿಗುವಂತ ಸೌಲಭ್ಯಗಳನ್ನ ಕೊಡಿಸಬೇಕು ಅಂತ ಈ ವಿಚಾರವನ್ನ ಮುನ್ನೆಲೆಗೆ ತಂದ್ರ ಈ ಬಗ್ಗೆ ನಾನು ಚರ್ಚೆಯನ್ನು ಆರಂಭ ಮಾಡ್ತಾ ಇದ್ದೀನಿ ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಜಾಯಿನ್ ಆಗಿದ್ದಾರೆ ಅಖಿಲ ಭಾರತ ವೀರಶೈವ ಮಹಾಸಭಾದ ಹಿರಿಯ ಉಪಾಧ್ಯಕ್ಷರಾಗಿರುವಂತಹ ಸಚ್ಚಿದಾನಂದ ಮೂರ್ತಿ ಅವರು ಸರ್ ನಮಸ್ಕಾರ ವೆಲ್ಕಮ್ ಟು ದರ್ಶನ್ ಸೊ ಈಗ ಎಂ ಬಿ ಪಾಟೀಲ್ ಅವರ ಮೊನ್ನೆ ಸ್ಟೇಟ್ಮೆಂಟ್ ಇವತ್ತಿನ ಒಂದು ಸ್ಪಷ್ಟನೆ ಎಲ್ಲ ಕೇಳದ ಮೇಲೆ ಎಲ್ಲರೂ ಒಗ್ಗಟ್ಟಾಗಿ ಹೋಗೋಣ ಅಂತ ಅವ್ರು ಹೇಳ್ತಿದ್ದಾರೆ ಇನ್ಫ್ಯಾಕ್ಟ್ ನಿನ್ನೆನೂ ಕೂಡ ನಾವು ಈ ವಿಚಾರವಾಗಿ ಡಿಬೇಟನ್ನು ಮಾಡಿದ್ವಿ ಆದರೆ ವೀರಶೈವರು ಒಪ್ಕೊಳ್ಳೋದಕ್ಕೆ ರೆಡಿ ಇರಲಿಲ್ಲ ಸೊ ನಿಮ್ಮ ಒಪಿನಿಯನ್ ಏನು ನ್ಯೂಸ್ ಏಯ್ಟೀನ್ ಚಾನಲ್ಗೆ ನನ್ನನ್ನು ಕರೆದು ಈ ವಿಚಾರದಲ್ಲಿ ಮಾತಾಡಲಿಕ್ಕೆ ಆಹ್ವಾನ ಕೊಟ್ಟಿದ್ದಕ್ಕೆ ಮೊದಲು ನಾನು ತಮಗೆ ಅಭಿನಂದನೆ ಸಲ್ಲಿಸ್ತೇನೆ ಈ ಚಾನಲ್ನ ವೀಕ್ಷಣೆ ಮಾಡ್ತಾ ಇರುವಂಥ ಎಲ್ಲ ನನ್ನ ಮಿತ್ರರು ಕೂಡ ನಾನು ನನ್ನ ಹೃತ್ಪೂರ್ವಕವಾದಂಥ ನಮನಗಳನ್ನು ಸಲ್ಲಿಸ್ತಾ ಭಾಳ ಒಳ್ಳೆ ವಿಚಾರಗಳನ್ನ ಇವತ್ತು ಚರ್ಚೆ ಮಾಡೋಕ್ಕೆ ನನ್ನನಿಗೆ ನೀವು ಆಹ್ವಾನ ಕೊಟ್ಟಿದ್ದೀರಿ ನಾನು ನಿಮ್ಮ ಚಾನಲಲ್ಲಿ ವೈಲೆಂಟು ಸೈಲೆಂಟು ಅನ್ನೋ ಪದನ ಗಮನಿಸಿದೆ ಕೈ ವೈ ಸೈಲೆಂಟು ಬಿ ಜೆ ಪಿ ವೈಲೆಂಟು ಅಂತ ಹೇಳಿ ಬಳಸಿದ್ದೀರಿ ನನಗೆ ಅದ ಅರ್ಥ ಆಗ್ಲಿಲ್ಲ ಅದು ಯಾಕೆ ಯಾಕಂದ್ರೆ ಎಂ ಬಿ ಪಾಟೀಲ್ ಅವರು ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ನಮಗೂ ಪಕ್ಷಕ್ಕೂ ಸಂಬಂಧ ಇಲ್ಲ ಅಂತ ಖುದ್ದಾಗಿ ಎಂ ಬಿ ಪಾಟೀಲ್ ಅವರೇ ಸ್ಟೇಟ್ಮೆಂಟ್ ಕೊಟ್ರು ಯಾಕಂದ್ರೆ ಅವ್ರು ಕಾಂಗ್ರೆಸ್ ಪಾರ್ಟೀಲಿರೋದ್ರಿಂದ ನಿನ್ನೆ ಸಿದ್ದರಾಮಯ್ಯ ಅವರು ಮತ್ತೆ ಡಿ ಕೆ ಶಿವಕುಮಾರ್ ಮಾತಾಡಿದಾಗ ಅದು ಅವರ ಸಮಾಜದ ವಿಚಾರ ಆಗುತ್ತೆ ಅದು ವೈಯಕ್ತಿಕ ವಿಚಾರ ಆಗುತ್ತೆ ಅದಕ್ಕೂ ಕಾಂಗ್ರೆಸ್ಗೂ ಸಂಬಂಧ ಇಲ್ಲಾದ್ರು ಏನು ಬಿಜೆಪಿ ಇರುವಂತ ಬಿ ಸಿ ಪಾಟೀಲ್ ಸೇರಿದಂತ ಸಾಕಷ್ಟು ಜನ ಏನ್ ಸ್ಟೇಟ್ಮೆಂಟ್ ಕೊಟ್ರು ನೋಡಿ ಈ ತರ ವಿಚಾರ ಕೈ ಹಾಕಿದ್ರೆ ಚುನಾವಣೆಯಲ್ಲಿ ಸೋತ್ರು ಸರ್ವನಾಶ ಆಗ ಹೋಗ್ತಾರೆ ಎಂ ಬಿ ಪಾಟೀಲ್ ಅನ್ನೋ ಎಚ್ಚರಿಕೆ ಕೊಡ್ತಾರಲ್ಲ ಇಲ್ಲ ನಾನು ಅಷ್ಟು ದೀಪಾಗಿ ಮಾತಾಡ್ಲಿಕ್ಕೆ ಇಷ್ಟಪಡಲ್ಲ ಧರ್ಮದ ವಿಚಾರ ಮಾತಾಡುವಾಗ ಬಹಳ ಜಾಗರೂಕತೆಯಿಂದ ಜಾಣ್ಮೆಯಿಂದಾನೇ ಮಾತಾಡಬೇಕಾಗ್ತದೆ ಯಾರೇ ಆಗಲಿ ಇದು ಅಖಿಲ ಭಾರತ ವೀರಶಿವ ಮಹಾಸಭೆಯ ಪರವಾಗಿ ನಾನು ಇಲ್ಲಿ ಬಂದಿರೋದ್ರಿಂದ ಮಹಾಸಭೆ ಪರವಾಗಿ ನಾನು ಮಾತಾಡ್ಬೇಕಾಗ್ತೈತೆ ಯಾವುದೇ ರಾಜಕೀಯ ಪಕ್ಷದ ಪರವಾಗಿ ನಾನು ಮಾತಾಡ್ಲಿಕ್ಕೆ ಬರಲ್ಲ ಬಿ ಸಿ ಪಾಟೀಲ್ರು ಹೇಳಿರೋದು ಆಗ್ಲಿ ಅಥವಾ ಸಿದ್ದರಾಮಯ್ಯ ಹೇಳಿದ್ರೆ ಪ್ರಸ್ತಾಪ ಮಾಡಕ್ ನಾನು ಇಷ್ಟಪಡಲ್ಲ ಉತ್ತರ ಲೈವ್ ಬಂದಿದ್ರು ಅವ್ರು ಹೇಳಿದ್ದು ನೋಡಿ ಒಂದಿಷ್ಟು ಭಿನ್ನಾಭಿಪ್ರಾಯ ಇದೆ ಇದೆ ನಾನು ಅದನ್ನು ಒಪ್ಕೊಳ್ತೀನಿ ಇಲ್ಲ ಅಂತಲ್ಲ ಒಂದು ವೇದಿಕೆಯಲ್ಲಿ ಕೂತು ಸಮಾನ ಮನಸ್ಕರ್ ಕೂತು ಚರ್ಚೆ ಮಾಡಿದಾಗ ಅಫ್ಕೋರ್ಸ್ ಆ ಭಿನ್ನಾಭಿಪ್ರಾಯ ಶಮನ ಆಗುತ್ತೆ ಬಟ್ ಎಲ್ಲ ವಿಫಲತೆ ಕಾಣ್ತಾ ಇದೆ ಈ ವೇದಿಕೆಯಲ್ಲಿ ಎಲ್ಲರನ್ನು ಒಗ್ಗೂಡಿಸಿದಾಗ ಒಂದು ಅರ್ಧಂಬರ್ಧ ಮೀಟಿಂಗ್ ಆಗುತ್ತೆ ಕೆಲವರು ಕೆಲವೊಂದು ಪಾಯಿಂಟ್ ಹೇಳಿದಾಗ ಕೆಲವ್ರು ಒಪ್ಕೊಳ್ಳೋದಿಲ್ಲ ಅಲ್ಲಿಗೆ ಎದ್ದು ಹೋಗ್ಬಿಡ್ತಾರೆ ಬಟ್ ಈಗ ಸರ್ ನಾನ್ ಕೇಳ್ತಿರೋದು ಪಾಯಿಂಟ್ ಟು ಪಾಯಿಂಟ್ ಮಾತಾಡ್ಬೋಣ ಸರ್ ಅವ್ರದ್ದು ಒಂದೇ ಒಂದು ಆಗ್ರಹ ಜಾಮದಾರ್ ಸರ್ದು ಈಗ ಅಖಿಲ ಭಾರತ ವೀರಶೈವ ಅಂತ ಏನಿದೆ ಅದನ್ನ ತೆಗಿರಿ ಇಲ್ಲ ಅಂದ್ರೆ ವೀರಶೈವ ಲಿಂಗಾಯತ ಅಂತ ಸೇರಿಸಿ ನಾನು ನೇರವಾಗಿ ನಿಮಗೆ ಮಾತಾಡಬೇಕಂತಂದರೆ ಅಖಿಲ ಭಾರತ ವೀರಶಿವ ಮಹಾಸಭೆ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಎಲ್ಲ ಒಳಪಂಗಡಗಳನ್ನು ಸೇರಿಸಿ ಅದನ್ನು ಬೆಳೆಸ್ಬೇಕು ಸಮಾಜ ಸಂಘಟನೆ ಮಾಡಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಪೂಜಾ ಆನಗಲ್ ಸ್ವಾಮಿಗಳು ಅದನ್ನು ಕಟ್ಟಿದ್ರು ಬಹಳಷ್ಟು ಘಟಾನುಘಟಿಗಳು ಆ ಸಂಸ್ಥೆಯಲ್ಲಿ ಆಡಳಿತ ನಡೆಸ್ಕೊಂಡು ಬಂದರು ಅದರೆಲ್ಲ ಒಂದು ಕಡೆ ಅದಕ್ಕೆ ಸಿಗಬೇಕಾದಷ್ಟು ಮನ್ನಣೆ ಸಿಗಲಿಲ್ಲ ಬೆಳಿಬೇಕಾದಷ್ಟು ಎತ್ತರಕ್ಕೆ ಅದು ಬೆಳಕಾಗಲಿಲ್ಲ ಭೀಮಣ ಖಂಡ್ರಿ ಅವರು ಅಧ್ಯಕ್ಷರಾದ ನಂತರ ಅದಕ್ಕೆ ಸ್ವಲ್ಪ ಮಟ್ಟಿಗೆ ಚಾಲನೆ ಸಿಕ್ತು ಮಹಾಸಭೆಗೆ ಓಕೆ ಅವರ ನಂತರ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರ ನಾಯಕತ್ವದಲ್ಲಿ ಅವರ ನೇತೃತ್ವದಲ್ಲಿ ಸನ್ಮಾನ್ಯ ಈಶ್ವರ್ ಖಂಡ್ರಿ ಅವರು ಇವತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರು ಅವರು ಅವರ ಅವರಿಬ್ಬರೂ ಒಟ್ಟಿಗೆ ಸೇರಿ ಈ ಸಂಘಟನೆ ಭಾಳ ಎತ್ತರಕ್ಕೆ ತಗೊಂಡು ಹೋಗ್ಬೇಕು ಹೇಳಿ ಭಾಳ ಪ್ರಯತ್ನಗಳು ಮಾಡಿ ಹಂದಿನ ದಿನಗಳಲ್ಲಿ ಚುನಾವಣೆಗಳೇ ಆಗದೇ ಇದ್ದಂಥ ಸಂದರ್ಭದಲ್ಲಿ ಮಹಾಸಭೆ ಇವತ್ತು ಹದಿಮೂರು ಹದಿನೈದು ಜಿಲ್ಲೆಗಳಲ್ಲಿ ನಾವು ಚುನಾವಣೆ ಮಾಡಿ ಡೆಮಾಕ್ರೆಟಿಕ್ ಆಗಿ ಸಂಘಟನೆ ಬೆಳೆಸ್ತಾ ಇದ್ದೀವಿ ಅಲ್ಲ ಅಲ್ಲ ಮೂಲ ಉದ್ದೇಶ ಏನಂತಂದ್ರೆ ಸಮಾಜ ಸಂಘಟನೆ ಮಾಡಬೇಕು ಇದು ವೀರಶಿವ ಮಹಾಸಭೆ ಸಿದ್ಧಾಂತ ಈ ಸಿದ್ಧಾಂತದ ಅಡಿನಲ್ಲಿ ಎಲ್ಲ ಒಳಪೊಂಗಡಗಳನ್ನು ನಾವು ಇಲ್ಲಿ ಗುರು ವಿರಕ್ತ ಬೇರೆ ಅಂತ ಅಲ್ಲ ಬಸವಣ್ಣ ವೀರಶಿವ ಮಹಾಸಭೆ ಸಿದ್ಧಾಂತವು ಕೂಡ ಮೂಲ ವಿಚಾರಗಳನ್ನ ಬಸವಣ್ಣನ ಸತ್ವ ಸಿದ್ಧಾಂತಗಳನ್ನ ಇಟ್ಕೊಂಡೆ ಇವತ್ತು ಮಹಾಸಭೆ ನನಗೆ ಒಮ್ಮೆ ಜಾಮ ಜಾಮದಾರ್ ಅವರು ನಾನು ಅವ್ರ ಮಾತಾಡಿದೆ ಅವರು ರೆವಿನ್ಯೂ ಸೆಕ್ರೆಟರಿ ಇದ್ದಾಗ ನಾನು ಜೊತೆ ಅವ್ರ ಜೊತೆ ಸ್ವಲ್ಪ ಒಡನಾಡಿಯಾಗೂ ಕೂಡ ಇದ್ದೆ ನಾನು ನಾವು ಕೂಡ ಗೌರ್ಮೆಂಟ್ ಅಫಿಷಿಯಲ್ ಆಗಿದ್ದೆ ಮತ್ತು ಗೌರ್ಮೆಂಟ್ ಎಂಪ್ಲಾಯೀಸ್ ಯೂನಿಯನ್ ಜನರಲ್ ಸೆಕ್ರೆಟರಿನೂ ಇದ್ದೆ ನಾನು ಸ್ವಲ್ಪ ಹೋರಾಡದಲ್ಲಿದ್ದಂತೂ ನಾನು ಅವತ್ತು ಕೇಳಿದೆ ಮಹಾಸಭೆಯಲ್ಲಿ ಎಲ್ಲ ವಯಸ್ಸಾದವರು ಇದ್ದಾರೆ ಸಂಘಟನೆ ಬೆಳೆಯೋ ಮಟ್ಟಕ್ಕೆ ಬೆಳೀತಾ ಇಲ್ಲ ನಾನು ಒಪ್ತೀನಿ ಇಲ್ಲ ಅಂತಲ್ಲ ಹಂಗತ್ತ ನಮ್ಮ ತಂದೆ ವಯಸ್ಸಾಗಿದೆ ಅಂತ ಹೇಳಿ ತಂದೆ ತಗೊಳ್ಳೋ ಆಚೆ ಬಿಡೋಕ್ಕಾಗತ್ತಾ ನಾನು ಒಂದೇ ಪ್ರಶ್ನೆ ಮಾಡಿದೆ ಆಯಿತು ಮಹಾಸಭೆಯಲ್ಲಿ ಏನಾದರೂ ತಪ್ಪು ನೆಪ್ಪುಗಳು ಇದ್ದಿದ್ರೆ ನೀವು ಆ ಸಮಾಜದಲ್ಲಿ ಹುಟ್ಟಿ ಬಂದಿರೋ ವ್ಯಕ್ತಿ ನೀವು ಬೇರೆ ಸಮಾಜದವರೇನಲ್ಲ ಜಾಗತಿಕ ಲಿಂಗಾಯತ ಸಮಾಜದ ವಿಚಾರಗಳು ಆಗಲಿ ಬೇರೆ ಶೋ ಮಹಾಸಭೆಯ ವಿಚಾರಗಳಾಗಲಿ ಎರಡು ಒಂದೇ ಇದ್ದಾವೆ ನಿಮ್ಮ ಸಲಹೆ ಸೂಚನೆ ಕೊಟ್ಟು ಅವ್ರನ್ನ ಬದಲಾವಣೆ ಮಾಡುವಂಥ ಕೆಲಸ ಮಾಡಬಹುದಾಯಿತು ಅಥವಾ ಅವ್ರಿಗೆ ನಿಮ್ಮ ಸಲಹೆ ಸೂಚನೆ ಕೊಟ್ಟು ಇನ್ನಷ್ಟು ಎತ್ತರಿಕೆ ಸಮಾಜ ಸಂಘಟನೆ ಮಾಡುವಂಥ ಕೆಲಸ ಮಾಡಬಹುದಾಯಿತು ಅಂತ ಹೇಳಿ ನಾನು ಜಾಮದಾರ್ ಕೇಳಿದೆ ಅದಕ್ಕೆ ಹೌದೌದು ಹೌದು ನನಗೆ ಅವ್ರ ಸರ್ಕಾರದಲ್ಲಿ ಇದ್ದ ನಾನು ಅಂಥದ್ದೇನು ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿದರು ಆದರೆ ಸರ್ವ ಧರ್ಮದ ವಿಚಾರದಲ್ಲಿ ಮಾತಾಡುವಾಗ ಅಥವಾ ಸಮಾಜದ ವಿಚಾರದಲ್ಲಿ ಮಾತಾಡುವಾಗ ನಾವು ಕೂಡ ಎಚ್ಚರಿಕೆಯಿಂದಾನೇ ಮಾತಾಡಬೇಕಾಗ್ತೈತಿ ಜಾಮದಾರ್ ಆಗ್ಲಿ ನಾನಾಗ್ಲಿ ಅದರಲ್ಲಿ ಯಾವುದೂ ವ್ಯತ್ಯಾಸ ಇಲ್ಲಿ ಇಲ್ಲೇನಾಗಿದೆ ಲಿಂಗಾಯತ ವೀರಶೈವ ಪದ ನೀವು ಎರಡು ಒಂದು ಮಾಡಬೇಕು ಅನ್ನೋದ್ ಇದೆ ಈ ಕ್ಷಣಕ್ಕೆ ನೀವು ಅದನ್ನು ಹೇಳ್ಬಿಡ್ತೀನಿ ಹೇಳ್ತೀನಿ ಕೇಳಿ ಇಲ್ಲಿ ಕಾರಣ ಮೂಲ ಸಮಸ್ಯೆ ಆಗಿರೋದೇ ಇದೆ ಅಂತ ಕಾಣಿಸುತ್ತೆ ಯಾಕಂದ್ರೆ ಅವ್ರು ಬೇಡಿಕೆ ಇರೋದು ವೀರಶೈವ ಲಿಂಗಾಯತ ಸೇರಿಸಿ ಇಲ್ಲ ವೀರಶೈವ ತೆಗೆದು ಬಿಡಿ ಅಂತ ಇವರುಗಳು ಒಪ್ಕೊಳ್ತಾ ಇಲ್ಲ ಸೊ ಅದ್ರ ಬಗ್ಗೆ ನಾನು ಕ್ಲಾರಿಟಿಯನ್ನು ಪಡ್ಕೊಳ್ತೀನಿ ಚಿಕ್ಕದೊಂದು ಬ್ರೇಕ್ ಆದ್ಮೇಲ